ಮಣಿಪಾಲದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ವತಿಯಿಂದ ನೌಕರರ ಸಮಾವೇಶ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಈ ಬಗ್ಗಿನ ಒಂದು ವರದಿ ಎಲ್ಲಿದೆ? ಮಣಿಪಾಲದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ವತಿಯಿಂದ ನೌಕರರ ಸಮಾವೇಶ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಮಣಿಪಾಲದ ಗೋಲ್ಡನ್ ಜುಬ್ಲಿ ಹಾಲ್ನಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಿತು. ಈ ಕಾರ್ಯಕ್ರಮವನ್ನು ಸಿಂಡಿಕೇಟ್ ಬ್ಯಾಂಕ್ ಮಣಿಪಾಲ ವಲಯ ಮಟ್ಟದ ನೌಕರರ ಸಮಾವೇಶವನ್ನ ಸಿಂಡಿಕೇಟ್ ಬ್ಯಾಂಕ್ ಆಡಳಿತ ನಿರ್ದೇಶಕ ಮೃತ್ಯುಂಜಯ ಮಹಾಪಾತ್ರ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಬಳಿಕ ಮಾತನಾಡಿದ ಅವರು, ನೌಕರರಿಗೆ ಶೇಕಡ 25-30% ರಿಯಾಯಿತಿ ದರದಲ್ಲಿ ಷೇರುಗಳನ್ನು ಹಂಚಿಕೆ ಮಾಡುವ ಮೂಲಕ 500 ಕೋಟಿ ರೂಪಾಯಿ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ ಎಂದು ಸಿಂಡಿಕೇಟ್ ಬ್ಯಾಂಕ್ ಆಡಳಿತ ನಿರ್ದೇಶಕ ಮೃತ್ಯುಂಜಯ ಮಹಾಪಾತ್ರ ತಿಳಿಸಿದರು. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಶೇಕಡ 67% ಉದ್ಯೋಗಿಗಳು 36 ಕಡಿಮೆ ವಯೋಮಾನದವರಾಗಿದ್ದು ಷೇರು ವಿತರಣೆ ಯೋಜನೆ ಉದ್ಯೋಗಿ ಉತ್ತೇಜನಕಾರಿಯಾಗಿದೆ ಎಂದರು. So we have a corner in our heart to be here, but Manipal has its limitations in terms of reach to the financial markets, in terms of reach to the global markets, in terms of connecting to the IT world. So we have shifted corporate office to Bangalore for a long, long time. So this will remain a symbolic office, but gradually functions will be centralized because we require productivity in the bank also. ಮಣಿಪಾಲದ ಕಚೇರಿ ಯಥಾಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಲಿದೆ. ಮಣಿಪಾಲದ ಪ್ರಧಾನ ಕಚೇರಿ ಸ್ಥಳಾಂತರ ಉದ್ದೇಶ ಸದ್ಯಕ್ಕಿಲ್ಲ. ಕಚೇರಿ ಸಂಸ್ಥೆಯ ಗೌರವ ಪ್ರತೀಕವಾಗಿದೆ. ಆದರೆ ಜಾಗತಿಕ ಸಂಪರ್ಕದ ದೃಷ್ಟಿಯಿಂದ ರಾಜಧಾನಿಯಲ್ಲಿ ಕಾರ್ಪೊರೇಟರ್ ಕಚೇರಿ ಹೊಂದಿರುವುದು ಅನಿವಾರ್ಯವಾಗಿದೆ ಎಂದಿದ್ದಾರೆ. It's a great pleasure for me to be with you all this evening. And of course, it's not the first time I have addressed many of you, if not all, in the same auditorium on one or the other earlier occasions. But today, on seeing everyone, a jam-packed hall, it gives me immense pleasure. It shows the involvement, commitment and the ownership that every one of us have got on this great organization. ಕಾರ್ಯನಿರ್ವಾಹಕ ನಿರ್ದೇಶಕ ಎಸ್ ಕೃಷ್ಣಯ್ಯ ಮಾತನಾಡಿ, ಸಿಂಡಿಕೇಟ್ ಬ್ಯಾಂಕ್ 6ನೇ ದೊಡ್ಡ ಬ್ಯಾಂಕ್ ಆಗಿದೆ. ದಕ್ಷಿಣದಲ್ಲಿ ಮಾತ್ರವಲ್ಲದೆ ಉತ್ತರ ಪ್ರದೇಶ ರಾಜ್ಯದಲ್ಲೂ ಲೀಡ್ ಬ್ಯಾಂಕ್ ಸ್ಥಾನವನ್ನು ಪಡೆದಿದೆ. ಸ್ಥಾಪಕರ ಶಾಖೆ ಮಣಿಪಾಲ ಇದರ ಶಾಖೆಗಳಿಗೆ ಮಾದರಿಯಾಗಿ ಕಾರ್ಯನಿರ್ವಹಿಸಬೇಕು, ಗ್ರಾಹಕರ ದೂರುಗಳಿಗೆ ಶೀಘ್ರವಾಗಿ ಸ್ಪಂದಿಸಬೇಕು ಎಂದಿದ್ದಾರೆ. ಇಟ್ಸ್ ದ ಹಾರ್ಟ್ಲ್ಯಾಂಡ್ ಆಫ್ ದಿ ಫೌಂಡರ್ಸ್ ಹೂ ಬ್ಯಾರ್ ಫುಟೆಡ್ ವಾಕ್ಡ್ ಅವರ್ ಕ್ರಾಸ್ and mobilize the savings, and by virtue of which the bank has grown very big today. Next slide. This is the brief profile of Manipal zone set up in 2013-11, and at the initiative of our MD and CEO, now this reorganization has taken place in our Manipal zone. Erstwhile we had 6 regions, now it has been made into 11 regions. ಕಾರ್ಯಕ್ರಮದಲ್ಲಿ ಜನರಲ್ ಮ್ಯಾನೇಜರ್ ಕುಮಾರಯ್ಯ, ವಿಎಂ ಗಿರಿಧರ್, ಮಣಿಪಾಲ ವಲಯ ಜಿಎಂ ಭಾಸ್ಕರ್ ಹಂದೆ, ಸತೀಶ್ ಕಾಮತ್ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸ್ಪಂದನ ನ್ಯೂಸ್, ಮಣಿಪಾಲ.